ಕಾರ್ಡ್ನಲ್ಲಿ ಮೈ ನವಿರೇಳಿಸಿ ಮೂದವನ್ನ ಗ್ರಾಮೀಣ ಕ್ರೀಡೆ ನೀಡಿದೆ. ಹೊಸಳಲು ಗ್ರಾಮದಲ್ಲಿ ರಾಜ್ಯ ಮಟ್ಟದ ಎತ್ತುಗಾಡಿ ಓಟದ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದ್ದು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಹೊಸಹೊಳಲು ಗ್ರಾಮದಲ್ಲಿ ಓಟದ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಗ್ರಾಮೀಣ ಕ್ರೀಡೆ ಎತ್ತುಗಾಡಿ ಓಟದ ಸ್ಪರ್ಧೆಯನ್ನು ನೋಡಿ ಅಲ್ಲಿರುವಂತ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ರಾಜ್ಯದ ಹಲವು ಕಡೆಯಿಂದ ಎತ್ತಿನ ಗಾಡಿ ರೇಸ್ಗೆ ವಿವಿಧ ತಳಿಯ ಎತ್ತುಗಳು ಕೂಡ ಬಂದಿದ್ದು ಭಾರಿ ವಿಶೇಷವಾಗಿತ್ತು. ಇನ್ನು ಕಂಪ್ಯೂಟರ್ ಹಾಗೂ ಮೊಬೈಲ್ ಯುಗದಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಂಡಿರುವಂತ ಈ ಗ್ರಾಮೀಣ ಕ್ರೀಡೆಯನ್ನು ನೋಡೋದಕ್ಕೆ ರಾಜ್ಯದ ಹಲವು ಭಾಗಗಳಿಂದ ಸಾಕಷ್ಟು ಪ್ರೇಕ್ಷಕರು ಕೂಡ ಬಂದಿದ್ದರು. दयकाश तुम कड़म दय क्षमे ना बेंगलूरल फस्ट प्राइज उड़ी ಇಲ್ಲಿಗೆ ಇವತ್ತು ಸಹ ಹಾಕಬಾರದು ಅಂತ ಅನ್ಕೊಂಡಿದ್ದು ಹಾಕಿದೀವಿ. ಬಟ್ ನನ್ನೆಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಯಾರು ಬಂದಿರೋಲ್ಲ ತುಂಬ ಚೆನ್ನಾಗಿ ನಡೀತಿದೆ ಕ್ರೀಡೆ, ಹಾಕಿ ಬನ್ನಿ ತೊಂದರೆ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಹಾಕಿದೀವಿ, ಬೆಂಗಳೂರಲ್ಲಿ ಫಸ್ಟ್ ಪ್ರೈಸ್ ಹೊಡೆದಿದ್ದೀವಿ ಹಳ್ಳಿ ಕರಸಲ್ಲಿ. ಇವತ್ತು ಇಲ್ಲಿಗೂ ಹಾಕಿದ್ದೀವಿ, ನೋಡೋಣ ಇವತ್ತು ಏನಾಗುತ್ತೆ ಅಂತ ನೋಡೋಣ. ಸರಿ, ಫುಟ್ಬಾಲು ಕ್ರಿಕೆಟ್ ಎಲ್ಲ ಏನಿದೆ ನಮ್ಮ ದೇಶೀಯ ಕ್ರೀಡೆ ಅಂತ ಅನ್ಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಸರ್. ನಮ್ಮ ಕರ್ನಾಟಕ ಕ್ರೀಡೆ ಅಂತ ಯಾವುದೂ ಅಲ್ಲ, ನಮ್ಮ ಜನಗಳಿಗೆ ಸಾಮಾನ್ಯ ಗೊತ್ತಿಲ್ಲ. ಇವತ್ತು ಕ್ರಿಕೆಟು, ಕಬಡ್ಡಿ ಅದು ಇದು ಅಂತೆಲ್ಲ ಹುಚ್ಚಿಡ್ಸ್ಕೊಂಡ್ರೆ ಜನಗಳು ನಮ್ಮ ಎತ್ತಿನ ಗಡೆ ಸಮಟ್ಟಿ ಯಾರು ಸರ್ಕಾರದಿಂದಲೇ ನಮ್ಗೆ ಯಾವುದೇ ಥರ ಸವಲತ್ತುಗಳಾಗಲಿ ಇನ್ನೊಂದಾಗಲಿ ಯಾವುದೇ ಆಗಲಿ ಕೊಟ್ಟಿಲ್ಲ. ಇವತ್ತು ಒಂದು ಕ್ರಿಕೆಟ್ಗೆ ಅವ್ರದೇ ಒಂದು ಸ್ಟೇಡಿಯಂ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಈಗ ಯಾವುದೇ ಒಂದು ತಾಲೂಕಿಗೆ ಹೋದ್ರೂ ಸಹ ಸರ್ ಏನಿಲ್ಲ, ಒಂದು ಜನಪದ ಕಲೆ ಉಳ್ಳಾಗ ನಶಿಸಿ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ರಾಜಪ್ಪ ಪ್ರಥಮವಾಗಿ ನಮ್ಮ ಹೊಸಳು ಗ್ರಾಮದಲ್ಲಿ ಮಾಡಿದ್ವಿ ಈ ಕಲೆಗೆ. ಒಂದು ರೈತಾಪಿತಿ ವರ್ಗದವರಿಗೆ ಏನು ಒಂದು ಈಗ ಸಂಕ್ರಾಂತಿ ಅಂದರೆ ಕುಯಿಲು ಟೈಮಲ್ಲಿ ಮಾಡ್ಕೊಂಡು ಈಗ ನಾಡ್ಕೊ ಅನ್ನೋದಕ್ಕೆ ಪೌರಾಣಿಕ ನಾಡ್ಕೊ ಅನ್ನೋ ಕಾರ್ಯಕ್ರಮ ಮಾಡ್ತಿದ್ರು. ಈ ಕಾರ್ಯಕ್ರಮ ಒಂದು 2 ದಿನ ಮಾತ್ರ ಸ್ವಲ್ಪ ಮನೋರಂಜನೆ ಇರುತ್ತೆ, ಖುಷಿ ಇರುತ್ತೆ. ಪ್ರತಿಯೊಬ್ಬರಿಗೆ ಇದನ್ನು ಕಲೆ ಉಳಿಸ್ಕೋಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಯುವಕ ಮಿತ್ರರಲ್ಲಿ. ಸರ್, ಪ್ರೈಸ್ ಏನು ಕೊಟ್ಟಿದ್ದೀರಿ? ಸರ್, ಪ್ರೈಸ್ ಅಂದರೆ ಈಗ ಹಸ್ಕೊಳಗೆ ಒಂದು 50 30 20 ಹತ್ತು, ಎತ್ತುಗಳಿಗೆ 60 40 30 20 ವಿತ್ ಟ್ರೋಫಿ. ಸರ್ ಸರ್ ಏನಿಲ್ಲ, ಒಂದು ಜಾನಪದ ಕಲೆ ಉಳ್ಳಾಗ ನಶಿಸಿ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ರಾಜಪ್ಪ ಪ್ರಥಮವಾಗಿ ನಮ್ಮ ಹೊಸಳು ಗ್ರಾಮದಲ್ಲಿ ಮಾಡಿದ್ವಿ ಈ ಕಲೆಗೆ. ಒಂದು ರೈತಾಪಿತಿ ವರ್ಗದವರಿಗೆ ಏನು ಒಂದು ಈಗ ಸಂಕ್ರಾಂತಿ ಅಂದರೆ ಕುಯಿಲು ಟೈಮಲ್ಲಿ ಮಾಡ್ಕೊಂಡು ಈಗ ನಾಡ್ಕೊ ಅನ್ನೋದಕ್ಕೆ ಪೌರಾಣಿಕ ನಾಡ್ಕೊ ಅನ್ನೋ ಕಾರ್ಯಕ್ರಮ ಮಾಡ್ತಿದ್ರು. ಈ ಕಾರ್ಯಕ್ರಮ ಒಂದು 2 ದಿನ ಮಾತ್ರ ಸ್ವಲ್ಪ ಮನೋರಂಜನೆ ಇರುತ್ತೆ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.